ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ನೇರಳೆಹಣ್ಣು ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುತ್ತೆ ಮೂಳೆ ವೃದ್ಧಿಗೆ ಪನ್ನೀರನ್ನು ಜಾಸ್ತಿ ಉಪಯೋಗಿಸಿರಿ ಲೈಂಗಿಕ ಶಕ್ತಿಗೆ ನುಗ್ಗೆಕಾಯಿ ಸಕ್ಕರೆ ಕಾಯಿಲೆಗೆ ಬೆಂಡೆಕಾಯಿ ತುಂಬ ಒಳ್ಳೆಯದು ತಲೆ ಸುತ್ತು ಬರುತ್ತಿದೆಯೇ ನೆಲ್ಲಿಕಾಯಿ ಉಪಯೋಗಿಸಿ ಮಂಡಿ ನೋವಿದೆಯೇ ಮೇಕೆ ಹಾಲು ಕುಡಿಯಿರಿ ನಿದ್ದೆ ಬರಲಿಲ್ವಾ ಕಬ್ಬಿನ ಹಾಲು ಕುಡಿರಿ ಇನ್ಸುಲೆನ್ಸ್ ಹೆಚ್ಚಾಗಬೇಕಂದ್ರೆ ಗೋಡಂಬಿ ತಿನ್ನಿರಿ ಕ್ಯಾಲ್ಸಿಯಂ ಹೆಚ್ಚಾಗಬೇಕಂದ್ರೆ ಹಸಿ ಬಟಾಣಿ ತಿನ್ನಿರಿ ಚರ್ಮದ ಕಾಂತಿ ಹೆಚ್ಚಾಗಬೇಕಾ ತೆಂಗಿನಕಾಯಿಯನ್ನು ಉಪಯೋಗಿಸಿರಿ ನಿಶಕ್ತಿ ಇದೆಯಾ ಕಲ್ಲಂಗಡಿ ಉಪಯೋಗಿಸಿರಿ ಉರಿ ಮೂತ್ರಕ್ಕೆ ದಾಳಿಂಬೆ ಉಪಯೋಗಿಸಿರಿ ಬಿಳಿ ಕೂದಲಿನ ಸಮಸ್ಯೆಯೇ ಕಿತ್ತಲೆ ಹಣ್ಣು ಉಪಯೋಗಿಸಿರಿ ರಕ್ತದೊತ್ತಡ ಹೆಚ್ಚಾಗಬೇಕಾ ಮೆಂತೆ ಉಪಯೋಗಿಸ್ರಿ ಜೀರ್ಣಕ್ರಿಯೆಗೆ ಜೀರಿಗೆ ಹೊಟ್ಟೆ ಹಸಿವು ಹೆಚ್ಚಬೇಕಾ ಬೀಟ್ರೋಟ್ ಉಪಯೋಗಿಸಿ ಖಾಲಿ ಹೊಟ್ಟೆಲಿ ಬೆಳ್ಳುಳ್ಳಿ ಸೇವಿಸಿದ್ರೆ ಯುಮ್ಯುನಿಟಿ ಹೆಚ್ಚಾಗತ್ತೆ ಅರಿಶಿನ ಕಾಮ್ಲೆ ಓಡಿಸ್ಬೇಕಾ ಅನಾನಸ್ ತಿನ್ನಿ ಎದೆ ಊರಿಗೆ ಹೋಗಬೇಕಾ ತುಳಸಿ ಎಲೆ ತಿನ್ನಿರಿ ಕಹಿ ಬೇವಿನ ರಸ ಕುಡೀರಿ ಚರ್ಮದ ಸೋಂಕನ್ನು ಹೋಗಲಾಡಿಸ್ಕೊಳ್ಳಿ ಕಣ್ಣಿನ ಕಾಂತಿ ಹೆಚ್ಚಾಗಬೇಕಾ ತಿನ್ನಿರಿ ಯಾರಿಗಾದರೂ ತಲೆ ಉರಿತಾ ಇದೆಯಾ ಮೀನಿನ ಎಣ್ಣೆ ಹಾಕಿರಿ ರಕ್ತ ಇದೆಯಾ ಬಾಳೆಹಣ್ಣು ತಿನ್ರಿ ಮಕ್ಕಳ ಬೆಳವಣಿಗೆಗೆ ಮೊಟ್ಟೆ ಕೊಟ್ಟು ನೋಡಿರಿ ಸೀತಾ ಹಣ್ಣು ಸೀತಾಫಲ ತಿನ್ರಿ ರಕ್ತ ಪರಿಚಲನೆ ಚೆನ್ನಾಗಿ ಆಗತ್ತೆ ಬಾಯಿ ರುಚಿ ಹೆಚ್ಚಿಸ್ಬೇಕಾ ಅನಾನಸ್ ತಿನ್ರಿ ಸ್ಟ್ರಾಬೆರಿ ತಿಂದರೆ ಉರಿ ಊತ ಕಡಿಮೆ ಆಗತ್ತೆ ಬಿಸಿ ನೀರು ಕುಡಿದ್ರೆ ಪುಪ್ಪಸದ ನಿವಾರಣೆ ಆಗುತ್ತೆ ಒಣ ದಾಕ್ಷಿ ತಿಂದರೆ ಆಯಾಸ ಕಡಿಮೆ ಆಗುತ್ತೆ ಬಸರಿ ಬೈಕೆ ಇದೆಯಾ ಮಾವಿನಕಾಯಿ ತಿನ್ನಿ ಮೂಳೆ ಸವಕಳಿ ಬರುತ್ತಿದೆಯಾ ಅಂಜೂರ ಹಣ್ಣು ತಿನ್ನಿ ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು